ಬೇಕು. ಅಸುರಿ ಒಂದು ವೇಳೆ ವಿಧವೆಯಾಗಿ ದುಃಖದ ತಾವಾಗ್ನಿಯಲ್ಲಿ ಬಿದ್ದರೆ ನೀ ಸುಖ ಕೊಡ್ತೀಯ? ಯೋಚನೆ ಮಾಡು ಆನಂದ, ಯೋಚನೆ ಮಾಡು. ಇಲ್ಲ, ನನ್ನ ಅಸ್ಮಿನಿ ಯಾವುದೇ ಕಾರಣಕ್ಕೂ ವಿಧವೆ ಆಗ್ಬಾರ್ದು. ಇಲ್ಲ, ಅವಳ ಮುತ್ತೈದೆತನವನ್ನ ನಾನು ಚಿರಕಾಲ ನೋಡ್ಬೇಕು ಅಂತ ಅಂದ್ರೆ ಆಸೆ ಮಾಡ್ತೇನೆ. ಅವಳ ಕೈಯನ್ನು ನಿಶ್ಚಯ ಮಾಡಲೇಬೇಕು. ನನ್ನ ಪ್ರಾಣ ಸ್ನೇಹಿತನಿಗೆ ಕೊಟ್ಟ ವಚನವನ್ನು ಬಂಧಿತನಾಗಿದ್ದೇನೆ. ಅವರ ವಚನಕ್ಕೆ ನಾನು ಮನ್ನಣೆ ಕೊಟ್ಟು ನಮ್ಮ ಮದುವೆ ಆಗಲೇಬೇಕು. ಏ ರುದ್ರಭದ್ರ, ಕೈಗೆ ಸಿಕ್ಕ ಬೇಟೆ ಕೈಗೆ ಸಿಕ್ಕಿದೆ. ನನ್ ಸೀಕ್ರೆಟ್ ಜಕ್ಕೆ ಎತ್ತಾಕೊಂಡ್ರ ಇಟ್ಕೊಳ್ರ. ಒಬ್ಬ ತಂಗಿನ ವರದಕ್ಷಿಣೆ ಹಣಕ್ಕೋಸ್ಕರ ಆ ನರೇಂದ್ರ ಬಲು ತಗೊಂಡ್ಬಿಟ್ಟ. ನನಗೆ ಜೀವನನೇ ಬೇಸರವಾಗಿದೆ. ಇನ್ನೊಬ್ಬನ ಆತ್ಮೀಯ ಸ್ನೇಹಿತ ಆನಂದ ಎಲ್ಲಿದಾನೋ ಅವನು ಸುಮಾರು ದಿವಸದಿಂದ ಕಾಣ್ತಾನೆ ಇಲ್ಲ. ಅಶ್ವಿನಿಯ ವಿಚಾರ ಅವನಿಗಿನ್ನು ಗೊತ್ತಿರ್ಲಿಕ್ಕಿಲ್ಲ. ಒಂದ್ ವೇಳೆ ಗೊತ್ತಾಗಿದ್ರೆ ಅವನು ಖಂಡಿತ ಬಂದೇ ಬರ್ತಾ ಇದ್ದ. ನಾನು ಈಗ್ಲೇ ಹೋಗಿ ಆನಂದ ಎಲ್ಲಿದ್ದಾನ ಅಂತ ನೋಡ್ಕೊಂಡು ಬರ್ತೀನಿ. ನಿನ್ನ ಮೇಲೆ ಸೇಡು ತಿರಿಸಿಕೊಳ್ಳಲು ಜೈಲಿನ ಗೋಡೆ ಹೊಡೆದು ಓಡಿ ಬಂದಿರುವೆನು. ಪಾಲಿನಂತ ನನ್ನ ಸಂಸಾರದಲ್ಲಿ ಉಳಿಯಂಡೆ ಸಾಧ್ವಿಯಾದ ನನ್ನ ನಿರ್ಮಲೆಯನ್ನ ನನ್ನ ಕೈಯಾರ ನನ್ನ ಕೈಲೇ ಬೆಂಕಿ ಇಡಿಸ್ತಲ್ಲ. ಬರ್ತಾ ಇದ್ದೀನಿ ಕಣ, ಸೇಡಿಗೆ ಸೇಡು ತೀರಿಸ್ಕೊಳ್ಳಲು ಈ ನರೇಂದ್ರ ಬರ್ತಾ ಇದ್ದಾನೆ ಕಣ. ನೀನು ಯಾವುದೇ ಗುಹೆಯಲ್ಲಿ ಅಡಗಿದರು ಈ ನರೇಂದ್ರ ಬಿಡಲ್ಲ ಕಣ. ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ಬರ್ತಾ ಇದ್ದಾನೆ ಕಣ ಈ ನರೇಂದ್ರ. ನಿನ್ ಬಗ್ಗೆ ನಮ್ ಚಂದ ಗೊತ್ತು ಕಣ. ನಿನ್ನ ಬದುಕಿಸಿದ್ರೆ ನನ್ನ ಎಲ್ಲಾ ಕೆಲ್ಸಕ್ಕೂ ಅಡ್ಡಿ ಬತ್ತಿ ಅಂತ ಇಷ್ಟಾದ್ರೂ ನೀನ್ ಬುದ್ಧಿ ಬಿಟ್ಟಿಲ್ಲ. ನೀನ್ ಕಟ್ಟಾಕಿ ನನ್ ಪ್ರಾಣ ಹೋಗ್ಬಿಟ್ಟು ಒಳದ್ರು ನಿನ್ನ ಕಳ್ಳಪಟ್ಟಿ ವ್ಯವಹಾರ ನಡೆಯಕ್ಕೆ ನಾನು ಬಿಡಲ್ಲ ಕಣ. ಅದೇನೇ ಆಗ್ಲಿ ನನ್ನ ಜೀವ ಇರೋಕ್ಕಿಂತ ನನ್ನ ಕೊಡೋದು ಕೊನೆ ತನಕ ನಿನ್ನ ಕಳ್ಳಪಟ್ಟಿ ವ್ಯವಹಾರ ನಿಲ್ಸ್ತೇನೆ ನಿಲ್ಸ್ತೀನಿ ಕಣ. ನನಗೆ ಚಾಲೆಂಜಾ? ಏ ವಜ್ರ ಕಾಂತ್, ನನಗೆ ಚಾಲೆಂಜಾ? ನೀ ಬದುಕಿದ್ರೇನ ಚಾಲೆಂಜು? ಏನಾಯ್ತು ನಿನ್ನಂತರ ಇನ್ನು ಈ ಭೂಮಿ ಮೇಲೆ ಬಡ್ಕೋದ ಬಿಟ್ರೆ ಈ ಪ್ರಪಂಚದಲ್ಲಿ ಎಲ್ಲ ಮಾಡೋಣ ಹಾಳು ಮಾಡ್ಬಿಡ್ತೀಯ ಕಣೋ. ಇನ್ನು ನಿನ್ ಬದುಕೇ ಬರ್ದು ಕಳ್ಸ. ನಿನ್ನ ಸ್ನೇಹಿತರು ಕಳ್ಸಿರೋ ಜಕ್ಕೆ ನಿನ್ನ ಕಳಿಸ್ತೀನಿ ಕಣ. ನನ್ನ ಮೇಲೆ ಕೈ ಮಾಡ್ತೀಯನೋ? ಇದು ನನ್ನ ಹೆಂಡತಿ ಅಪ್ಪತಿರತ್ತೆ ಅಂದಿದ್ದಕ್ಕೆ
ನನ್ನ ಜೈಲಿಗೆ ಕಳಿಸಿದಕ್ಕೆ. ವಜ್ರಕಾಂತ, ಇವತ್ತು ನನ್ನ ಆತ್ಮಕ್ಕೆ, ನನ್ನ ಹೆಂಡತಿ ಆತ್ಮಕ್ಕೆ ಶಾಂತವಾಗೋದು ಕಣ. ನಿನ್ನಂತ ಕೆಟ್ಟ ಹುಳುಗಳು ಬದುಕಿದ್ರೆ ಈ ಸಮಾಜದಲ್ಲಿ ಯಾರಿಗೂ ನೆಮ್ಮದಿಲ್ಲ ಕಣ. ನಿನ್ನ ಸಾಯಲೇಬೇಕು ಕಣ. ಸಂಸಾರದ ಅಂಗಳ ಆಗಿದೆ ನನಗೆ, ಬೆಳಕು ಕೊಟ್ಟರು ಕಣ ನೀನು. ಈ ತಿಥಿಲಿ ನೋಡಕ್ಕಾಗ್ತಾನ, ಬಾರ ಹೋಗೋಣ. ಈಗಾದ್ರೂ ನಿನ್ಗೆ ಗೊತ್ತಾಗ್ತಾನ ಕುಡ್ತದಿಂದ ಯಾರ ಮನೆ ಹಾಳಾಗುತ್ತೆ ಅಂತ. ಹೌದು. ಈ ವಜ್ರಕಾಂತನೇ ನನ್ನ ಈ ದುಸ್ಥಿತಿಗೆ ಕಾರಣ. ಇಲ್ಲ ಸರ್, ಆನಂದ ಸುಳ್ಳು ಹೇಳ್ತಾ ಇದ್ದಾನೆ. ಈ ವಜ್ರಕಾಂತನನ್ನ ಕೊಂದಿದ್ದು ನಾನೇ ಇನ್ಸ್ಪೆಕ್ಟರ್. ನಾನೇ ಇನ್ಸ್ಪೆಕ್ಟರ್ ಮಾಡಿದ ತಪ್ಪಿಗೆ ಇನ್ಸ್ಪೆಕ್ಟರ್ ಇದು ಆಗ್ಲೇಬೇಕು. ಕರ್ಕೊಂಡೋಗಿ ಇನ್ಸ್ಪೆಕ್ಟರ್. ಆ ವಜ್ರಕಾಂತನನ್ನ ಕೊಂದಿದ್ದು ನಾನು. ಇಲ್ಲ ಸರ್, ಇಲ್ಲ.